ತುಮಕೂರಿನಲ್ಲಿ ಏಕಾಏಕಿ ಮನೆಯನ್ನ ನಿರ್ನಾಮ ಮಾಡಿರುವ ನಗರಸಭೆ ತನ್ನ ಪಾಡಿಗೆ ತಾನಿದ್ದ ಮನೆಯನ್ನ ಇದ್ದಕ್ಕಿದ್ದಂತೆ ಖಾಲಿ ಮಾಡಿಸುತ್ತಿದ್ದಾರೆ ದಲಿತರನ್ನ ಹಾಡು ಹಗಲೇ ದಮನಗೊಳಿಸುವ ಹುನ್ನಾರ ನಡೆದಿದೆ ಯಾವುದೇ ನೋಟಿಸ್ ಕೊಡದೆ ಡೈರೆಕ್ಟ್ ಆಗಿ ಬಂದು ನಿಮ್ಮ ಮನೆಯನ್ನ ಖಾಲಿ ಮಾಡಿ ಎಂದು ಧಮಕಿ ಹಾಕಲಾಗಿದೆ ಯಾಕೆ ಎಂದು ಕೇಳಿದರೆ ನಿಮಗೆ ಈಗಾಗಲೇ ಸರ್ಕಾರದಿಂದ ಮನೆಯನ್ನ ಕೊಡಲಾಗಿದೆ ಎಂಬ ಉತ್ತರ ನೀಡಿದ್ದಾರೆ ಅಧಿಕಾರಿಗಳು ದಲಿತರಿಗೆ ರಕ್ಷಣೆ ಮಾಡುವ ಜಾಗದಲ್ಲಿ ಮನೆಗಳನ್ನು ನೀಡುತ್ತೇವೆ ಎಂದು ಹೇಳಿದ್ದ ನಗರಸಭೆಯವರು ಇಂದು ಮನೆಗಳನ್ನ ಮಸಣ ಹೋಮ ಮಾಡಿದ್ದಾರೆ ಏಕೆಂದರೆ ದಲಿತರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅವರಿಗೆ ದಿಬ್ಬೂರಿನಲ್ಲಿ ಮನೆಗಳನ್ನು ನೀಡಿದ್ದೇವೆ ಎಂದು ಲೆಕ್ಕಪತ್ರದಲ್ಲಿ ಲೆಕ್ಕ ಹಾಕಿದ್ದಾರೆ ಹೊರತು ಫಲಾನುಭವಿಗಳಿಗೆ ಮನೆಗಳು ದೊರೆತಿಲ್ಲ ಎರಡು ದಿನ ಕಾಲಾವಕಾಶವನ್ನ ನೀಡಿ ಹೇಳಬಹುದಿತ್ತು ಖಾಲಿ ಮಾಡಿ ಎಂದು ಆದರೆ ಆ ಕೆಲಸವನ್ನ ಮಾಡದೆ ಏಕಾಏಕಿ ಮನೆಗಳನ್ನು ಕೆಡವಿದ್ದಾರೆ ಎಂದು ಕರ್ನಾಟಕ ಬಹುಜನ ಸಂಘ ಸಮಿತಿಯ ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಯ್ಯ ಆಕ್ರೋಶ ವ್ಯಕ್ತಪಡಿಸಿದರು ನಗರಸಭೆಯಲ್ಲಿ ಏಕಾಏಕಿ ಬಂದು ಈಗ ಇಪ್ಪತ್ತೈದು ಮನೆಗಳನ್ನ ನಿರ್ಣಾಮ ಇದಾಗಿದೆ ದಲಿತರಿಗೆ ರಕ್ಷಣೆ ಕೊಡುವಂಥ ಜಾಗದಲ್ಲಿ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದವರು ಇವತ್ತು ಮನೆಗಳನ್ನ ಮಶನ ಹೋಮ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮನೆಗಳು ಕೊಟ್ಟಿದ್ದೀವಿ ದಿಬ್ಬರಲ್ಲಿ ಮನೆ ಕೊಟ್ಟಿದ್ದೀವಿ ಅಂತ ಲೆಕ್ಕದ ಪತ್ರದಲ್ಲಿ ಮನೆಗಳ ಲೆಕ್ಕ ಹಾಕಿದ್ದಾರೆ ಇಪ್ಪತ್ತೈದು ಜನಗಳಿಗೆ ಮನೆಗಳು ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಇಪ್ಪತ್ತೈದು ಜನಕ್ಕೆ ಕೊಟ್ಟ ನಂತರ ಬೇಕಾದರೆ ಏನು ಬೇಕೋ ಮಾಡ್ಬೋದಾಗಿತ್ತು ಆದರೆ ಈ ಮನೆಯಲ್ಲಿದ್ದಾವೆ ಹೇಳ್ಬೋದಾಗಿತ್ತು ನಾಳೆ ಒಂದೆರಡು ದಿವಸ ಕಾಲಾವಕಾಶ ಕೊಟ್ಟು ಅವ್ರನ್ನ ಖಾಲಿ ಮಾಡಿ ಇಲ್ಲ ಮನೆಗಳು ಇಂಥವ್ರು ಕೊಟ್ಟಿದ್ದೀವಿ ಅಂತ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ತೆರವು ಮಾಡಿ ಇವ್ರನ್ನೂ ತೆರವು ಮಾಡಿಸ್ಬೋದಾಗಿತ್ತು ಹಂಗಲ್ಲ ಮನೇಲಿ ಸಾಮಾನು ಇದ್ದಂಗೆ ಒಡವೆ ವಸ್ತು ಪಾ ಕಾಗದ ಪತ್ರಗಳು ಮಕ್ಕಳು ಪುಸ್ತಕಗಳು ಸಮೇತ ಇದ್ದಾವೆ ಅವೆಲ್ಲ ಏಕಾಏಕಿ ಹೊಡೆದು ದೌರ್ಜನ್ಯ ಮಾಡಿ ಇವತ್ತಿನ ದಿವಸ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರನ್ನೇ ರಕ್ಷಣೆ ಕೊಡೋಂಥ ದಲಿತರಿಗೆ ಇವತ್ತು ದಲಿತರನ್ನೇ ಬರಣವಾಮ ಮಾಡೋ ಲೆವೆಲ್ಲೇ ದಲಿತರು ನಿಂತವ್ರೆ ಅದೆಷ್ಟೋ ಅಧಿಕಾರಿಗಳು ಕೋಟಿ ಕೋಟಿ ಬೆಲೆ ಬಾಳುವ ವಸತಿ ಮತ್ತು ಭೂಮಿಯನ್ನ ಗುಳಂ ಮಾಡಿರುವವರನ್ನ ಸುಮ್ಮನೆ ಬಿಡುವ ಈ ಅಧಿಕಾರಿಗಳು ದಲಿತರ ಕೇರಿಗಳಲ್ಲಿ ಒಂದು ಮನೆಯನ್ನು ಬಿಡದೆ ಒಡೆಯುವುದು ಎಷ್ಟು ಸರಿ ಮನೆಯಲ್ಲಿರುವ ಎಲ್ಲಾ ಸಾಮಾನುಗಳನ್ನ ಲೆಕ್ಕಿಸದೆ ಮನೆಯನ್ನ ಡೆಮಾಲಿಶ್ ಮಾಡಿಸಿದರೆ ಮಕ್ಕಳು ಮರಿಗಳು ಎಲ್ಲಿ ಹೋಗಬೇಕು ಎಂದು ರಾಜಲಕ್ಷ್ಮಿ ಆರೋಪಿಸಿದರು ನೀವು ಹೋಗ್ರಿ ಅಂತಾರೆ ಜನಕ್ಕೆ ಮನೆ ಬಂದಿಲ್ಲ ಅವ್ರು ಬಂದು ಕೇಳಿದ್ರೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ಬಂದು ನಿಮಗೆ ಕೊಟ್ಟೈತೆ ಮನೆ ಏನ್ ಮನೆ ಕೊಟ್ಟಿದ್ದೀನಿ ಅಂದ್ರೆ ಅವ್ರ ಮನೆ ಬಾಗಲಕ್ ಬಂದು ಸರ್ವೆ ಮಾಡಿ ಕೊಟ್ಟಿದ್ದಾರೆ ಏನಿಲ್ಲ ನಿಮಗೆ ಮನೆ ಬಂದೈತೆ ನೀನು ಹೋಗು ನಿನಗೆ ಮನೆ ಬಂದೈತೆ ನೀನು ಹೋಗು ನೀನು ಬಂದೈತಾ ಹೋಗ್ತಾ ಇರಬೇಕು ನೀನು ಇಲ್ಲಿ ಇರಬಾರ್ದು ಅಂದರೆ ಬಂದಿರೋ ಯಾರು ಜವಾಬ್ದಾರಿ ನಾ ಈಗ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಇರ್ತೀವಿ ಅಂದರೆ ಈಗ ನಮ್ಮನ್ನು ನಂಬ್ಕೊಂಡು ಅವ್ರು ಇರ್ತಾರೆ ಅವ್ರನ್ನ ನಂಬ್ಕೊಂಡು ನಾವು ಇರ್ತೀವಿ ಈಗ ನಮಗೆ ಬಂದ್ಬಿಡ್ತು ಅಂತ ನಾವು ಹೋದರೆ ಅವ್ರಿಗೆ ಯಾರು ಇವಾಗ ಪಾಲು ಯಾರು ಅವ್ರಿಗೆ ಅವ್ರಿಗೆ ನ್ಯಾಯ ಕೊಡ್ಸೋರು ಯಾರು ಈಗ ಅವ್ರಿಗೋಸ್ಕರ ನಾವು ಅಲ್ಲಿದ್ದರೆ ನೀನಕ್ಕೆ ಬಂದೈತಾ ನೀನು ಹೋಗು ಅವ್ರ ಬಾಡಿಗೆ ಮನೆ ತಗೊಂಡೋಗ್ಲಿ ಹೋಗ್ಲಿ ಅಂದರೆ ಮತ್ತು ಅವ್ರಿಗೇನು ನ್ಯಾಯ ಸಿಕ್ಕೋದು ನಾವ್ ಡೈಲಿ ದಿನಗೂಲಿ ಕೂಲಿ ನಾವು ನಾವ್ ಕೆಲ್ಸಕ್ಕೆ ಹೋಗಿ ಬರೋ ಅವರೇ ಅವ್ರೇ ಏಕಾಏಕಿ ಬಂದು ಡೆಮಾಲಿಶ್ ಮಾಡ್ತೀನಿ ಅಂತ ಹೇಳಿದ್ರೆ ಏನು ನ್ಯಾಯ ಅದು ಒಡ್ದಾಕ್ ಆಲ್ರೆಡಿ ಅದಕ್ಕೆ ಆಲ್ರೆಡಿ ಒಡ್ದಾಕ್ರಿ ನೋಡ್ರಿ ನಮ್ಮ ಮಕ್ಕಳೆಲ್ಲ ಸ್ಕೂಲ್ ಇಂದ ಡಿ ಸಿ ಆಫೀಸ್ಗೆ ಬಂದಿದ್ದಾರೆ ಬಂದಿದಾರೆ ನೋಡ್ರಿ ಇನ್ನ ಅವ್ರು ಊಟ ಮಾಡಿಲ್ಲ ಎಲೆ ಮಕ್ಕಳು ಸಮೇತ ಮನೆಯನ್ನ ಕೊಟ್ಟಿದ್ದೇವೆ ಎಂದು ಹೇಳುವ ಅಧಿಕಾರಿಗಳು ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಸಹ ಕೊಟ್ಟಿಲ್ಲ ಅವು ಅಧಿಕೃತವೋ ಅನಧಿಕೃತವೋ ಎಂಬುದು ಸಹ ಗೊತ್ತಿಲ್ಲ ಮನೆಯನ್ನ ಡೆಮಾಲಿಶ್ ಮಾಡಿದ ಅಧಿಕಾರಿಗಳು ತನ್ನ ಹೆಂಡತಿ ಮಕ್ಕಳ ಜೊತೆ ಎಸಿ ರೂಮಿನಲ್ಲಿ ಶೋಕಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಆದರೆ ಈ ದಲಿತರು ದಿನ ಬೆಳಗಾದರೆ ನೂರು ಇನ್ನೂರು ರೂಗಳಿಗೆ ಹುರಿಯುವ ಬಿಸಿಲಿನಲ್ಲಿ ತನ್ನ ದೇಹವನ್ನ ಬೆವರನ್ನ ಭೂಮಿಗೆ ಬಸಿಯುತ್ತಾರೆ ಇಷ್ಟು ಕಷ್ಟಪಡುವ ದಲಿತರು ಮಲಗುವ ಇದ್ದ ಒಂದು ಸೂರನ್ನ ಕಿತ್ತಿಕೊಂಡರೆ ಎಲ್ಲಿಗೆ ಹೋಗಬೇಕು